ನಮ್ಮ ಪಕ್ಷ ಗೆಲ್ಲಿಸಬೇಕು, ಇವತ್ತು ರಾಮಚಂದ್ರಗೌಡ ಸರ್ ಅವ್ರನ್ನ ಅಧಿಕಾರಕ್ಕೆ ಬರಿಸ್ಬೇಕು ಅಂತ ಹೇಳಿ ಅವ್ರು ಒಂದೆರಡು ಮಾತುಗಳು ಮಾತಾಡಲಿಕ್ಕೆ ಧನ್ಯವಾದ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಚೇರಿ ಸೇವಾ ಸೌಧದಲ್ಲಿ ಇಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಾಧನೆಯ ಬಗ್ಗೆ ತಿಳಿಸಿದರು. ಗೃಹಿಣಿಯರು, ವಿದ್ಯಾರ್ಥಿಗಳು, ವಿವಿಧ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸುಮಾರು 1,500 ಹೆಚ್ಚು ಸದಸ್ಯರು ಈ ವೇಳೆ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ಆಂಧ್ರ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ಮಾಲತಿ ರಾಣಿ, ಜಿಲ್ಲಾ ಜನರಲ್ ಸೆಕ್ರೆಟರಿ ಶ್ರೀಮತಿ ನರ್ಮದಾ ರೆಡ್ಡಿ ಮತ್ತು ತಾಲೂಕು ಮಂಡಲ ಅಧ್ಯಕ್ಷರಾದ ಶ್ರೀ ಸುರೇಂದ್ರಗೌಡ ಅವರು ಕೂಡ ಪಾಲ್ಗೊಂಡಿದ್ದರು. ಎಲ್ರಿಗೂ ನಮಸ್ಕಾರ. ಈಗ ನಾನು ಮಾತಾಡ್ತೀನಿ, ನೀವೆಲ್ಲ ಸುಮ್ಮನಿರ್ತೀರ ಸ್ವಲ್ಪ ಹೊತ್ತು. ಬಂದ ತಕ್ಷಣ ಗುಸು 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 ಗುಸು, ಅಯ್ಯ ಅವಳ ಸೀರೆ ನೋಡೆ, ಅವಳ ಬಾಲೆ ನೋಡೆ, ಅವಳ ಜಡೆ ನೋಡೆ, ಅವಳ ಬಳೆ ನೋಡೆ, ಅದೇ ತಾನೆ ಹೇಳಿ. ಏನವ್ವ, ಅದ್ರ ಬಗ್ಗೆ ಮಾತಾಡ್ತಾ, ನನ್ನ ಬಗ್ಗೆ ಆಯ್ತು ಆಯ್ತು, ನನ್ನ ಬಗ್ಗೆನೂ ನಾನು ಮುಗಿಸಿದ್ಮೇಲೆ ಮಾತಾಡಿ, ಈಗ ಕೇಳಿಸ್ಕೊಳ್ಳಿ ಆಯ್ತಾ. ಎಲ್ಲಿ ನೋಡಿದ್ದೀರ ನನ್ನ? ಟಿವಿಲಿ ಪಿಕ್ಚರ್ ನೋಡಮ್ಮ. ಯಾವ ಪಿಕ್ಚರ್ ನೋಡಿದ್ರಿ ಈಚೆಗೆ? ಜೋರಾಗಿ ಆಯ್ತು. ಟಿವಿಲಿ ಪಿಕ್ಚರ್ಲಿ ಹೇಳೋದು ಬೇರೆಯವ್ರು ಬರ್ಕೊಟ್ರು ಡೈಲಾಗು, ಇಲ್ಲಿ ಹೇಳೋದು ನನ್ನ ಸ್ವಂತದ್ದು. ಅದು ಕತ್ಲೆ ಕೋಣೆಯಲ್ಲಿ ಒಂದು ಮಾಯಾಲೋಕವನ್ನು ಸೃಷ್ಟಿ ಮಾಡಿ ನೀವೆಲ್ಲರೂ ನಂಬೋ ಹಾಗೆ ಮಾಡುವಂಥ ಕೆಲಸ ಸಿನಿಮಾ, ಟಿವಿ ಇವೆಲ್ಲ. ಆದರೆ ಇದು ಬದುಕು, ನನ್ನ ನಿಮ್ಮ ಬದುಕು ಮತ್ತು ಭವಿಷ್ಯ, ಇದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರಾದ ಸುರೇಂದ್ರ ಗೌಡ್ರೆ, ಈ ಭಾಗದ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಮ್ರತಾ ಅವರೇ ನಿಮ್ಮ ಅಧ್ಯಕ್ಷರು, ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ತ್ರಿವೇಣಿಯವರೇ, ಮತ್ತು ವಿಶೇಷವಾಗಿ ಒಂದು ತಂಡವನ್ನು ಕಟ್ಕೊಂಡು ಬಂದಿದ್ದಾರೆ. ಅವರು ಮಾತಾಡುವಾಗ ಈ ಮೈಕ್ ಇರಲಿಲ್ಲ, ಆದರೆ ಅವರು ನಿಮ್ಮ ಮನಸ್ಸುಗಳನ್ನ ಮನೆಗಳನ್ನ ಮುಟ್ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಮಾಲತಿ ರಾಣಿಯವರು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ವಿಶಾಖಪಟ್ಟಣಂನಿಂದ. ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಶಿಡ್ಲಘಟ್ಟದಲ್ಲಿ ಯಾತಕ್ಕಾಗಿ ಒಂದು ಅವಕಾಶವನ್ನು ನೀವೆಲ್ಲರೂ ಸೇರಿ ಮಾಡಿಕೊಡ್ಬೇಕು ಮತ್ತು ರಾಮಚಂದ್ರಗೌಡರನ್ನು ಗೆಲ್ಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕಾಗಿ ಮಾಲತಿ ರಾಣಿಯವರು ಒಂದು ತಂಡವನ್ನು ಕಟ್ಟಿಕೊಂಡು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇದರ ಜೊತೆಗೆ ಮಾಧ್ಯಮದ ಕೆಲವು ಸ್ನೇಹಿತರು ನನಗೆ ಕಾಣಿಸ್ತಾ ಇದ್ದಾರೆ. ಜೊತೆ ಜೊತೆಗೆ ಇಷ್ಟೊಂದು ಮಹಿಳೆಯರಿಗೆ ಬೆಂಬಲವಾಗಿ ನಿಂತಿರುವಂತಹ ಅನೇಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕಾಣಿಸ್ತಾ ಇದ್ದಾರೆ. ಅವ್ರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನೆರೆದಿರುವಂತಹ ಎಲ್ಲ ಮಹಿಳೆಯರಿಗೆ ನಮಸ್ಕಾರ. ಖುಷಿ ಆಯ್ತು, ನೀವೆಲ್ಲರೂ ಬಂದಿದ್ದು ಖುಷಿ ಆಯ್ತು. ಇಷ್ಟೊಂದು ಸಂಖ್ಯೆಯಲ್ಲಿ ನಿನ್ನೆ ನಮ್ರತಾ ಹೇಳಿದಾಗ ನಾನು ನಂಬಲಿಲ್ಲ ಇಷ್ಟೆಲ್ಲ ಜನ ಸೇರ್ತಾರೆ ಅಂತ. ಏನೋ 10-20 ಜನ ಕೂತಿರ್ತಾರೆ, ನಾನು ಬಂದು ಏನೋ ಕಾಟಾಚಾರಕ್ಕೆ ಒಂದು ಮಾತಾಡಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಜನ ಸೇರಿರ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ನೀವೆಲ್ಲ ಸೇರಿ ಸುಮಾರು 2 ತಾಸೆ ಆಗಿದೆ ಅನ್ಸುತ್ತಲ್ವಾ, 2:30-3 ಗಂಟೆಗೆ ಎಲ್ಲರೂ ಬಂದಿದ್ದೀರಿ, ಹಾಗಾಗಿ ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆ, ನೀವೇ ಹೊಡ್ಕೊಂಡ್ಬಿಡಿ. ಧನ್ಯವಾದಗಳು. ಈಗ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದೀರಾ ಮತ್ತು ನನ್ನ ಮಾತನ್ನೇ ಕೇಳಿಸ್ಕೊತಾ ಇದ್ದೀರಾ ಅಂತ ತಿಳ್ಕೊಳ್ಳೋಕೆ ಒಂದ್ಸರ್ತಿ ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಎರಡು ಕೈ ಇರಬೇಕು, ಬೋಲೋ ಭಾರತ್ ಮಾತಾ ಕೀ. ಭಾರತ ಮಾತೆ ಅಂತ ಹೇಳ್ತೀವಿ, ಭೂಮಿಯನ್ನ ತಾಯಿ ಅಂತ ಕರಿತೀವಿ, ನದಿಯನ್ನ ತಾಯಿ ಅಂತ ಕರಿತೀವಿ. ಅದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ತಾಯಂದ್ರ ಕಷ್ಟ ಇಲ್ವಾ ಅಂದ್ರೆ ಬರೀ ಕಷ್ಟನೇ ಅಲ್ಲ.
ಎಲ್ಲ ಸಂಸ್ಕೃತಿಯಲ್ಲೂ ಅಷ್ಟು ಹೆಣ್ಮಕ್ಳ ಕಷ್ಟನೇ. ಆದರೆ ಹೆಣ್ಮಕ್ಕಳು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ನೆನಪಾಗೋದು ಯಾವಾಗ ಗೊತ್ತಾ? ಚುನಾವಣಾ ಸಮಯದಲ್ಲಿ. ಯಾಕೆಂದ್ರೆ ನಾವು ಎಷ್ಟಿದ್ದೀವಿ ಗೊತ್ತಾ? 100 ಜನ ಇದ್ರೆ 50 ಹೆಣ್ಮಕ್ಳಿದೀವಿ. ಇಡೀ ದೇಶದ ಜನಸಂಖ್ಯೆ ಸುಮಾರು 140 ಕೋಟಿ ಆದರೆ ಅದ್ರಲ್ಲಿ ಶೇಕಡ 50 ಹೆಣ್ಮಕ್ಳು. ಹಾಗಾಗಿ ನಾವು ಖಂಡಿತ ನೆನಪಾಗ್ತೀವಿ. ನೆನಪಾದಾಗ ನಮ್ಮ ಹಕ್ಕುಗಳನ್ನ ನಾವು ಕೇಳ್ಪಡ್ಕೋಬೇಕು. ಅವ್ರು ಕೊಡೋ ಸೀರೆ ಕುಕ್ಕರ್ನ ಅಲ್ಲ ಅಲ್ವಾ ತಗೊಂಡಿದ್ದೀರಿ ಎಲ್ರು ಅಲ್ಲ ಇಲ್ವಾ? ತಗೊಳ್ದೇ ಇದ್ರೆ ಸಂತೋಷ. ತಗೊಂಡಿರೋರಿಗೆ ಹೇಳ್ತಾ ಇದ್ದೀವಿ, ಎಷ್ಟು ದಿನ ಬಾಳಿಕೆ ಬರುತ್ತದೋ ಸೀರೆ? 2-3 ತಿಂಗಳು? 1 ವರ್ಷ? ಆದರೆ ಇದು ಭವಿಷ್ಯವನ್ನು ಕಟ್ಕೊಳ್ಳುವಂತಹ ಸಮಯ. ಹಾಗಾಗಿ ನಾವು ಪ್ರಜ್ಞಾವಂತರಾಗಿ ಆಲೋಚನೆ ಮಾಡಿ ಮತದಾನವನ್ನು ಖಂಡಿತ ಮಾಡಬೇಕು. ಯಾರೋ ಒಡ್ಡೋ ಆಮಿಷಕ್ಕೆ ಮತದಾನ ಮಾಡೋದಲ್ಲ, ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಂಡು ಮತದಾನ ಮಾಡೋದು, ಅರಿವಿನೊಂದಿಗೆ ಪ್ರಜ್ಞಾವಂತಿಕೆಯೊಂದಿಗೆ ಮತದಾನವನ್ನು ಮಾಡೋದು. ಈಗಾಗಲೇ ಮಾಲ್ತಿ ಅವರು ಹೇಳಿದ್ರು, ಏನಂತ ಹೇಳಿದ್ರು, ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ ಅಂತ. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಸ್ವಾತಂತ್ರ್ಯ ಬಂದ ಈ 75 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಈ ರೇಷ್ಮೆ ನಗರದಲ್ಲಿ ನಾವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಶಾಸಕರನ್ನ ಇಲ್ಲಿಂದ ವಿಧಾನಸೌಧಕ್ಕೆ ಕಳಿಸ್ಕೊಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅನ್ನೋ ಮಾತನ್ನ ಮಾಲ್ತಿಯವರು ಸ್ಮರಿಸ್ಕೊಂಡು. ಶಾಸಕ ಯಾರಾಗಿರ್ತಾರೆ ಅಂದ್ರೆ ನೀವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತಿರೋ ಅವರು ವಿಧಾನಸೌಧದಲ್ಲಿ ನಿಮ್ಮೆಲ್ಲರ ಕಷ್ಟ ನಷ್ಟಗಳನ್ನ ಅರ್ತ್ಕೊಂಡು ಮೊದಲು ಅವ್ರು ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಅಲ್ಲಿ ಹೋಗಿ ಮಾತಾಡುವಂಥವ್ರಾಗಿರ್ಬೇಕು. ಅದರ ಜೊತೆಗೆ ಅವರು ಯಾವ ಪಕ್ಷಕ್ಕೆ ಸೇರಿರ್ತಾರೆ ಮತ್ತು ಯಾವ ಸರ್ಕಾರ ಇರುತ್ತೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಭಾರತದ ಪ್ರಧಾನಮಂತ್ರಿ ಯಾರು, ಯಾರು ಹೇಳ್ತೀರಾ? ಇನ್ನೂ ಜೋರಾಗಿ ನರೇಂದ್ರ ಮೋದಿ ಜಿ ಕಿಂಗ್. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014 ಅವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಸ್ಪಷ್ಟ ಬಹುಮತ ಭಾರತೀಯ ಜನತಾ ಪಕ್ಷಕ್ಕೆ 2014 ಸಿಕ್ಕಿರಲಿಲ್ಲ. ಅದಕ್ಕೆ ಮುಂಚೆ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರವನ್ನು ರಚಿಸಿದ್ರು, ಆದರೆ ಬೇರೆ ಬೇರೆ ಪಕ್ಷಗಳ ಸಹಮತದೊಂದಿಗೆ ಅವರು ಸರ್ಕಾರವನ್ನು ರಚನೆ ಮಾಡಿ ಆಡಳಿತವನ್ನು ಮಾಡಿದರು. ತದನಂತರದಲ್ಲಿ ಮತ್ತೆ ಕಾಂಗ್ರೆಸ್ ಬಂತು, ಅತಿಯಾದ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗಿದ್ರಿಂದ 2014 ಇಡೀ ದೇಶ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುತ್ತೆ, ಕಾಂಗ್ರೆಸ್ ಪಕ್ಷವನ್ನು ತೊಲಗಿಸ್ಬೇಕು ಅನ್ನುವಂತಹ ಸಂಕಲ್ಪ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕು ಅನ್ನೋದು ನಮ್ಮ ಘೋಷಣೆಯಾಗಿತ್ತು ಭಾರತೀಯ ಜನತಾ ಪಕ್ಷದ್ದು. ಅದೇ ರೀತಿಯಾಗಿ 2014 ಇಡೀ ದೇಶ ಅಂತ ಅನ್ನೋದು ನನ್ನ ನಿಮ್ಮನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಮಹಿಳೆಯರನ್ನ ಒಳಗೊಂಡ ದೇಶ ಅಂತಾನೆ ಮತದಾನ ಮಾಡೋದು, ಎಲ್ಲರೂ ಸೇರಿಕೊಂಡು 14 ಮತ್ತು 19 300+ ಸ್ಥಾನಗಳನ್ನು ಸಂಸತ್ ಸಭೆಯಲ್ಲಿ ಕೊಟ್ಟು ಅವರನ್ನು ಗೆಲ್ಲಿಸಿದ್ದೀವಿ. 2 ಬಾರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ. 2024 ಅಂದರೆ ಮುಂದಿನ ವರ್ಷ ಇನ್ನೊಂದು ಸರ್ತಿ ಚಾನ್ಸ್ ಬರುತ್ತೆ ನಮ್ಮೆಲ್ರಿಗೂ ಮತದಾನ ಮಾಡೋಕ್ಕೆ, ಆವಾಗ ಮತ್ತೆ ಇನ್ನೊಂದು ಬಾರಿ ಅವರು ಪ್ರಧಾನಿಯಾಗಿದ್ದಾರೆ.